ಸಿಐಟಿಯು ಮತ್ತು ಎಐಟಿಯುಸಿ ಸಂಘಗಳ ವತಿಯಿಂದ ಗದಗ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮೂಲಕ ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ ಇವರಿಗೆ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಲು ಮನವಿ ಸಲ್ಲಿಸಲಾಯಿತು. ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ರಾಜ್ಯ ಸರ್ಕಾರ ಕೊರೋನಾ ಮೊದಲನೆಯ ಅಲೆಯಲ್ಲಿ 5,000 ರುಗಳ ಪರಿಹಾರ ಘೋಷಿಸಿದರೂ ಅದು ಎಷ್ಟು ಫಲಾನುಭವಿಗಳಿಗೆ ಸಿಗದೆ ಮರೀಚಿಕೆಯಾಗಿದೆ. ಈಗ ಕೊರೋನಾ ಎರಡನೆಯ ಅಲೆಯಲ್ಲಿ ರಾಜ್ಯ ಸರ್ಕಾರ ಘೋಷಿಸಿರುವ 3,000 ರುಗಳು ಅದೇ ರೀತಿ ಸಿಗದೆ ಹಲವಾರು ಕಾರ್ಮಿಕರನ್ನು ಸಂಕಷ್ಟಕ್ಕೆ ದೂಡಿದೆ. ಇದರಿಂದ ಕಾರ್ಮಿಕರ ಬದುಕು ದುಸ್ಥಿತಿಗೆ ಬಂದು ನಿಂತಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತು ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಮಹಾಸಂಘದ ಕಾರ್ಯದರ್ಶಿ ಜೆಹೈ ಅಣಗಿ, ಕಾರ್ಮಿಕ ಇಲಾಖೆಯಲ್ಲಿ 10,000 ಕೋಟಿ ರೂಪಾಯಿ ಅನುದಾನವಿದೆ. ಅದನ್ನು ಇತರೆ ಇಲಾಖೆಗಳಿಗೆ ಬಳಸದೆ ಕೇವಲ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಬಳಸಬೇಕು. ರೇಷನ್ ಕಿಟ್, ಟೂಲ್ ಕಿಟ್ ಮತ್ತು ಸುರಕ್ಷಾ ಕಿಟ್ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ. ಅದನ್ನು ಸೂಕ್ತವಾಗಿ ತನಿಖೆ ಮಾಡಬೇಕಿದೆ. ಎಲ್ಲ ಕಾರ್ಮಿಕರಿಗೂ ಸಮರ್ಪಕವಾಗಿ ಕೊರೋನಾ ಪರಿಹಾರ ನೀಡಬೇಕು. ಪ್ರತಿ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್-19 ಪರಿಹಾರ 10,000 ರೂಪಾಯಿಗೆ ಏರಿಕೆ ಮಾಡಿ ನೇರ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಶಾಸಕರು ಮತ್ತು ಸಂಸದರು ಮನೆಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಮುಸ್ತಾಕ್ ಅಲಿ ಕುದುರಿ, ಜೆಕೆ ನ್ಯೂಸ್, ಕನ್ನಡ, ಗದಗ್. ಅವ್ರಿಗೆ ಕೋಟಿ ಕೋಟಿ ಕೊಡುತ್ತಾರೆ. ಎಂ ಎಲ್ ಎ ಎಂಜಿನಿಯರ್ಗೆ ಒಂದು ರೇಷನ್ ಕಿಟ್ಗೆ 5 ರೂಪಾಯಿ.